ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದು ತುಂಬಾ ಇಷ್ಟ. ಏನಕ್ಕಂದ್ರೆ ಕರೆಕ್ಟ್ ಆಗಿರೋ ರಿಯಾಕ್ಷನ್ ಗೊತ್ತಾಗ್ಬಿಡುತ್ತೆ, ಎಲ್ಲಿ ನಗ್ತಾ ಇದಾರೆ, ಎಲ್ಲಿ ಏನ್ ಕಾಮೆಂಟ್ ಬರುತ್ತೆ ಅನ್ನೋ ಕಾಮೆಂಟ್. ಇಂಥ ಕಾಮೆಂಟ್ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ ಬರೋದೇ ಇಲ್ಲ, ಪಿ ವಿ ಆರ್ ಐನಾಕ್ಸ್ ಅಲ್ಲಿ ಕೂತ್ಕೊಂಡು ಬೋರ್ ಆಗ್ಬಿಡ್ತೀವಿ. ಇದು ಆಕ್ಚುಲ್ ಥ್ರಿಲ್ ಆಫ್ ವಾಚಿಂಗ್ ಇಂಡಿಯನ್ ಸಿನಿಮಾ. ಸೊ ನನ್ಗೆ ತುಂಬಾ ಖುಷಿ ಆಯ್ತು, ಏನಕ್ಕಂದ್ರೆ ನಾನು ಹೇಳಿರೋ ಡೈಲಾಗ್ಸ್ ಎಲ್ಲ ಜನರು ನಗ್ತಾ ಇದ್ರು, ತುಂಬಾ ಖುಷಿ ಆಯ್ತು, ಒಳ್ಳೆ ರಿಯಾಕ್ಷನ್ ಇದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಇವಾಗ ತಾನೇ ಹೇಳ್ದೆ ನಾನು ಸಿಂಗಲ್ ಸ್ಕ್ರೀನ್ ಮಜವೇ ಬೇರೆ ಅಂತ. ಲೈಕ್ ಇವಾಗ್ಲೂ ಅಷ್ಟೇ ಥಿಯೇಟರ್ ವಿಸಿಟ್ ಇದೆ ನಮ್ಗೆ, ನೆಕ್ಸ್ಟ್ ಒಂದು 1-2 weeks ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಸಿಂಗಲ್ ಸ್ಕ್ರೀನ್ ಅಲ್ಲಿ ನೋಡೋ ಮಜಾ ಬೇರೆ ಯಾವ ದೇಶದಲ್ಲೂ ಸಿಗಲ್ಲ. ಇಟ್ ಈಸ್ ಟೂ ಗುಡ್. ಲೈಕ್ ಎಸ್ಪೆಷಲಿ ಆ ಕಾಮೆಂಟ್ಸ್, ವಿಸಿಲ್ ಹೊಡೆಯೋದು, ಓ ಅಂತೆಲ್ಲ ಕಿರ್ಚ್ಕೊಳ್ಳೋದು, ನಂಗೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ನೋಡೋದು ತುಂಬಾ ಇಷ್ಟ. ಅದೊಂದು ಥ್ರಿಲ್ ಇರುತ್ತೆ ನೋಡೋಕೆ. ಸೊ ನಾನು ಎಲ್ಲ ಆಡಿಯನ್ಸ್ಗೆ ಅದೇ ಹೇಳೋದು, ದಯವಿಟ್ಟು ಎಲ್ರು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಆರ್ ಎನಿ ಥಿಯೇಟರ್, ಬಟ್ ಥಿಯೇಟರ್ಗೆ ಬಂದಿದ್ದ ಚಿತ್ರ ನೋಡಿ. ನಾವೊಂದು ಪ್ರಯತ್ನ ಮಾಡಿದ್ದೀವಿ, ಜನರಿಗೆ ಇಷ್ಟ ಆಗ್ತಾ ಇದೆ, ಏನೇನು ಟೆನ್ಷನ್ ಇದೆ ಅದೆಲ್ಲ ದೂರ ಆಗ್ಬಿಡುತ್ತೆ. 1 hour 45 minutes ಇದೆ ಚಿತ್ರ, ಬೇಗ ಮುಗಿದೋಗುತ್ತೆ. ಸೊ ದಯವಿಟ್ಟು ಬಂದು ಹೇಳಿ. ಹೌದು ಹೌದು, ನಾವು ಐ ಆಮ್ ಸೋ ಫಾರ್ಚುನೇಟ್, ಅಟ್ಲೀಸ್ಟ್ ನಾನು ವಿಷ್ಣು ಸರ್ ಐಡಲ್ ಇರೋ ಒಂದು ಚಿತ್ರದಲ್ಲಿ ನಾನಿದ್ದೀನಿ ಅಂತ. ನಾವು ಸ್ಟಾರ್ಟಿಂಗ್ ಅಲ್ಲೂ ಅಷ್ಟೇ ಸ್ಮಾರಕದಲ್ಲಿ, ಮೈಸೂರಲ್ಲಿ ಸ್ಟಾರ್ಟ್ ಮಾಡಿದ ಪೂಜೆ, ನೆನ್ನೆನೂ ಅಷ್ಟೇ ಎಂಡಿಂಗ್ ಪೂಜೆನು ಸ್ಮಾರಕದಲ್ಲೇ ಮಾಡಿದ್ದು. ಅವ್ರ ಕಡ್ಗ, ಅವ್ರ ಫೇಸ್, ಅವ್ರ ಫೋಟೋಸ್ ಎಲ್ಲ ನೋಡಿದ್ರೆ ಐ ಫೀಲ್ ಸೋ ಹ್ಯಾಪಿ. ಅಂಡ್ ಆಲ್ಸೋ ಭಾರತಿ ಅಮ್ಮನು ಅಷ್ಟೇ ನಮ್ಮ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದವ್ರೆ. ಸೊ ಐ ಆಮ್ ಜಸ್ಟ್ ವೆರಿ ಲಕ್ಕಿ ದಟ್ ಈ ಫ್ಯಾಮಿಲಿ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಐ ಆಮ್ ವೆರಿ ವೆರಿ ಲಕ್ಕಿ. ನನ್ಗೆ ಆಲ್ಸೋ ವಿಷ್ಣು ಸರ್ ಚಿಕ್ಕ ವಯಸ್ಸಿಂದಾನು ತುಂಬಾ ಇಷ್ಟ. ಏನಕ್ಕಂದ್ರೆ ಚಿಕ್ಕವಳಾಗಿದ್ದಾಗ ಮುತ್ತಿನ ಹಾರ ಅಂತ ಒಂದು ಚಿತ್ರ ಮಾಡಿದ್ರು, ಅದರಲ್ಲಿ ನಮ್ಮ ಕೊಡಗಿನವ್ರನ್ನೆಲ್ಲ ಪ್ಲೇಡ ಕೊಡುವ ಮ್ಯಾನ್. ಸೊ ಇವಾಗ್ಲೂ ಅಷ್ಟೇ ಕೊಡಗಲ್ ಮದ್ವೆ ಎಲ್ಲ ಆದಾಗ ಮಡಿಕೇರಿ ಸಿಪಾಯಿ ಅದ್ ವಾಲಾಗ ಅವ್ರು ಮಾಡೇ ಮಾಡ್ತಾರೆ. ಸೊ ಯೆಸ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ವಿಷ್ಣು ಸರ್. ಆಡಿಯನ್ಸ್ ಕೇಳಾಯ್ತು, ದಯವಿಟ್ಟು ಬಂದು ಚಿತ್ರ ನೋಡಿ, ಇಟ್ಸ್ ಅ ಫನ್ ಫಿಲ್ಮ್, ನೀವು ಚೆನ್ನಾಗಿ ಯುಲ್ ಎಂಜಾಯ್ ಅಂತ. ನನ್ನ ಅಪ್ಕಮಿಂಗ್ ಮೂವೀಸ್ ಇರೋದು ಯು ಐ ಉಪಿ ಸರ್ ಜೊತೆ, ಹಾಗೆ ಎಡಗೈ ಅಪಘಾತಕ್ಕೆ ಕಾರಣ ದಿಗಂತ್ ಜೊತೆ. ಸೊ ನಾನು ದಿಗಂತ್ 14 ವರ್ಷ ಆದ್ಮೇಲೆ ಮತ್ತೆ ಕಮ್ಬ್ಯಾಕ್ ಮಾಡ್ತಾ ಇದ್ದೀವಿ. ಅದೆರಡು ಇವಾಗ ಹೋಪ್ಫುಲಿ ಈ ವರ್ಷನೇ ರಿಲೀಸ್ ಆಗುತ್ತೆ.